ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆವಾಣಿಕೆ ವಾಣಿಕೆ ಚಾನೆಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಒನ್ ಡೇ ಟ್ರಾವೆಲ್ ಚೆಕ್ ಲಿಸ್ಟ್ ನೋಡೋಣ ಬನ್ನಿ ಮಕ್ಕಳನ್ನ ಈ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟವಾದಂತಹ ವಿಷಯ ಅಂತ ಹೇಳ್ಬೋದು ಸೊ ಆತರ ಸಿಚುಯೇಷನ್ ಅಲ್ಲಿ ಅಂದ್ರೆ ಈಗ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಏನೇನ್ ತಯಾರಿನ ನಾವು ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ ಸೊ ಏನೇನ್ ತಯಾರಿ ಮಾಡ್ಕೊಳ್ಳೋದು ಅನ್ನೋದನ್ನ ಫಸ್ಟ್ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನು ಹೊಸಬ್ರಾಗಿದ್ದು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಸಹ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈಗ ಪ್ಯಾಂಡಮಿಕ್ ಸಿಚುವೇಶನ್ ಅಂದ ತಕ್ಷಣ ನಮ್ಗೆಲ್ಲಾರ್ಗು ಫಸ್ಟ್ ನೆನಪಾಗೋದು ತ್ರೀ ಥಿಂಗ್ಸ್ ಒಂದು ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಹಾಗೇನೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದನ್ನ ನಾವು ಫಾಲೋ ಮಾಡಲೇಬೇಕಾಗತ್ತೆ ಇದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ಬೋದು ಸೊ ಸ್ಯಾನಿಟೈಸರ್ ತಗೊಳ್ಬೇಕಾದ್ರೆ ಮಕ್ಕಳಿಗೆ ಸೂಟ್ ಆಗುವಂತಹ ಸ್ಯಾನಿಟೈಸರ್ನ ಯೂಸ್ ಮಾಡಬೇಕಾಗತ್ತೆ ಮಕ್ಕಳಿಗೆ ಅಂತಾನೆ ಕೆಲವೊಂದು ಸ್ಯಾನಿಟೈಸರ್ ಇರುತ್ತೆ ಅದನ್ನ ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು ಸೊ ಅದರಲ್ಲಿ ಸ್ಯಾನಿಟೈಸರ್ ಲಿಕ್ವಿಡ್ ಬರುತ್ತೆ ಅದನ್ನ ತಗೊಳ್ಬೇಕಾಗತ್ತೆ ಪ್ಲಸ್ ಸ್ಯಾನಿಟೈಸರ್ ಸ್ಪ್ರೇ ಸ್ಪ್ರೇ ಏನಕ್ಕೆ ಅಂದಾಗ ನಾವ್ ಎಲ್ಲಾರು ಹೊರಗಡೆ ಹೋದಾಗ ಏನಾದ್ರು ಕೂತ್ಕೊಳ್ತೀವಿ ಅಥವಾ ಏನಾದ್ರು ಮುಟ್ಬೇಕು ಅನ್ನೋ ಸಿಚುಯೇಷನ್ ಇದ್ರೆ ಒಂದ್ ರೌಂಡ್ ಸ್ಪ್ರೇ ಮಾಡೋದು ತುಂಬಾನೇ ಒಳ್ಳೇದ ಪ್ಲಸ್ ಮಾಸ್ಕ್ ಮಾಸ್ಕ್ ತೊಳ್ಬೇಕಾದ್ರೆ ಎಕ್ಸ್ಟ್ರಾ ಟೂ ಅಥವಾ ಒನ್ ಮಾಸ್ಕ್ ನ ಎಕ್ಸ್ಟ್ರಾ ಇಟ್ಕೊಳ್ಳೋದು ನಾವೇನಿಗೆ ಹಾಕೊಂಡಿರ್ತೀವೋ ಅದನ್ನ ಬಿಟ್ಟು ಒಂದ್ ಮಾಸ್ಕ್ ನ ಎಕ್ಸ್ಟ್ರಾ ಇಟ್ಕೊಳ್ಳೋದು ಒಳ್ಳೇದು ಯಾಕೆಂದ್ರೆ ಅಲ್ಲಿ ತುಂಬಾ ಹೊತ್ತು ಹೋಗ್ತಿವಿ ಒಂದು ದಿನ ಪೂರ್ತಿ ಹೋಗ್ತಿವಿ ಅಂದಾಗ ಒಂದೇ ಮಾಸ್ಕ್ ನ ಹಾಕೊಳ್ಳೋದು ಒಳ್ಳೇದು ಅಲ್ಲ ಪ್ಲಸ್ ಒಂದೇ ಈಗ ಅಲ್ಲಿ ಒದ್ದೆ ಆಯ್ತು ಇನ್ನೇನೋ ಆಯ್ತು ಅಂದಾಗ್ಲೂ ಸಹ ಎಕ್ಸ್ಟ್ರಾ ಮಾಸ್ಕ್ ಇರೋದು ಒಳ್ಳೇದು ಅಂಡ್ ತುಂಬಾ ಹೊತ್ತು ಒಂದೇ ಮಾಸ್ಕ್ ನ ಹಾಕೊಳ್ಳೋದು ಒಳ್ಳೇದು ಸಹ ಅಲ್ಲ ಯಾಕಂದ್ರೆ ಬೇರ್ ಬಂತು ಅಥವಾ ಮಳೆ ಬಂತು ಏನೇ ಆದ್ರೂ ಇಟ್ ವಿಲ್ ಹೆಲ್ಪ್ ಅಸ್ ನೆಕ್ಸ್ಟ್ ಗ್ಲೌಸ್ ಚಿಕ್ಕ ಮಕ್ಳು ಏನಾರು ಎಲ್ಲಿ ಬೇಕಲ್ಲಿ ಮುಟ್ತಾರೆ ಅನ್ನುವಂಥದ್ದಿದೆ ಅಥವಾ ಅವ್ರು ಆಟಾಡಕ್ ಹೋಗ್ತಾ ಇದಾರೆ ಅಂದ್ರೆ ಕೈಗೆ ಗ್ಲೌಸ್ ಹಾಕೋದು ತುಂಬಾನೇ ಒಳ್ಳೇದು ಆತರ ಹಾಕೊಳ್ಳೋದ್ರಿಂದ ಒಂದು ಸೇಫ್ಟಿ ಮೆಷರ್ ಅನ್ನೋದು ನಮ್ಗೂ ಸಹ ಇರುತ್ತೆ ನೆಕ್ಸ್ಟ್ ಸಾಕ್ಸ್ ಮಕ್ಕಳಿಗೆ ಯಾಕಂದ್ರೆ ಮಳೆ ಇರಲಿ ಅಥವಾ ಚಳಿ ಇರಬಹುದು ಇಲ್ಲ ಬಿಸಿಲೇ ಇರ್ಲಿ ಏನೇ ಇದ್ರು ಕಾಲ್ಗೆ ಒಂದು ಪ್ರೊಟೆಕ್ಷನ್ ಅನ್ನೋದಿರುತ್ತೆ ಹಾಗಾಗಿ ಸಾಕ್ಸ್ ನ ತಗೊಳ್ಬೇಕಾಗತ್ತೆ ಸನ್ಸ್ಕ್ರೀನ್ ಲೋಷನ್ ಸನ್ಸ್ಕ್ರೀನ್ ಲೋಷನ್ ಬಿಸ್ಲು ಇದ್ರೆ ಸನ್ಸ್ಕ್ರೀನ್ ಲೋಷನ್ ತಗೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಅದರ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಹ್ಯಾಟ್ ಹ್ಯಾಟ್ ಆಗಿರ್ಬಹುದು ಅಥವಾ ಕ್ಯಾಪ್ಗಳಾಗಿರ್ಬಹುದು ಯಾವ್ದಾದ್ರು ಸರಿ ಬಿಸಿಲು ಹ್ಯಾಟ್ ಹ್ಯಾಟ್ನ ತಗೋಬೇಕಾಗತ್ತೆ ಅಥವಾ ಚಳಿ ಇತ್ತು ಅಥವಾ ಮಳೆ ಇದೆ ಅಂದಾಗ ಅದಕ್ಕೆ ಸೂಟಬಲ್ ಆಗಿರುವಂತದ್ದನ್ನ ತಗೊಳ್ಬೇಕಾಗತ್ತೆ ಈವನ್ ಸ್ವೆಟರ್ ಸಹ ಚಳಿ ಅಥವಾ ಮಳೆಗಾಲದಲ್ಲಿ ನಮಗೆ ಸ್ವೆಟರ್ ಅವಶ್ಯಕತೆ ಇರುತ್ತೆ ಬೇಸಿಗೆಯಲ್ಲಿ ಸ್ವೆಟರ್ ಬೇಕಾಗೋದಿಲ್ಲ ನೆಕ್ಸ್ಟ್ ಟಿಶ್ಯೂ ಪೇಪರ್ಸ್ ವೆಟ್ ಅಂಡ್ ಡ್ರೈ ಎರಡೂ ಟಿಶ್ಯೂಗಳನ್ನು ನಾವು ಇಟ್ಕೋಬೇಕಾಗತ್ತೆ ಕಾರಣ ಇಷ್ಟೇನೆ ಮಕ್ಕಳು ಏನಾದ್ರು ತಿಂತಾ ಇರ್ತಾರೆ ಕೈ ಎಲ್ಲಾ ಗಲೀಜಾಗತ್ತೆ ನಾವು ಈಗ ಟ್ರಾವೆಲ್ ಮಾಡ್ಬೇಕಾದ್ರೆ ಮಾಡಬಹುದು ಅಥವಾ ನಾವು ಟ್ರೈನ್ ಅಲ್ಲಿ ಮಾಡ್ತಾ ಇದೀವಿ ಬಸ್ ಅಲ್ಲಿ ಮಾಡ್ತಿದ್ವಿ ಪದೇ ಪದೇ ಕೈನ ಆಗೋದಿಲ್ಲ ಆ ಆತರ ಸಂದರ್ಭದಲ್ಲಿ ನಮ್ಮ ಹತ್ರ ಟಿಶ್ಯೂ ಇದ್ರೆ ಅದನ್ನ ಒರೆಸಿ ಒಂದು ಕವರ್ ಅಲ್ಲಿ ಹಾಕಿ ಇಟ್ಕೋಬಹುದು ನೆಕ್ಸ್ಟ್ ಅಂಬ್ರಲ ಮಳೆ ಇರ್ಲಿ ಬಿಸಿಲ ಇರ್ಲಿ ನಮ್ಗೆ ಅಂಬ್ರಲಾ ಬೇಕಾಗೇ ಬೇಕಾಗತ್ತೆ ಬ್ಲಾಂಕೆಟ್ಗಳು ತುಂಬಾ ಚಳಿ ಇದ್ದು ನೀವು ಏನಾರು ಕಾರಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಿ ಅಥವಾ ಟ್ರೈನ್ ಅಲ್ಲಿ ಮಾಡ್ತಾ ಇದೀರಿ ಅಂದ್ರೆ ಮಗು ಮಲಗುತ್ತೆ ಅನ್ನೋದಾದ್ರೆ ಆಗ ಮಗುಗೆ ಹುಚ್ಚೋದಕ್ಕೋಸ್ಕರ ಬ್ಲಾಂಕೆಟ್ ಗಳನ್ನ ಇಟ್ಕೋಬೇಕಾಗತ್ತೆ ನ್ಯೂಸ್ ಪೇಪರ್ಸ್ ಎಲ್ಲಾರು ಹೊರಗಡೆ ಹೋದಾಗ ನೀವು ಪಿಕ್ನಿಕ್ ತರ ಮಾಡ್ತೀನಿ ಅಂದಾಗ ಅಲ್ಲಿ ನ್ಯೂಸ್ ಪೇಪರ್ ಗಳ ಅವಶ್ಯಕತೆ ಖಂಡಿತ ಬರುತ್ತೆ ಅಂಡ್ ದೊಡ್ಡೋರ್ಗೋಸ್ಕರ ಮೊಬೈಲ್ ಚಾರ್ಜರ್ ಮೊಬೈಲ್ ಚಾರ್ಜರ್ ದೊಡ್ಡೋರ್ಗು ಬೇಕು ಚಿಕ್ಕವರ್ಗು ಬೇಕಾಗತ್ತೆ ಯಾಕೆ ಅಂದ್ರೆ ಮೊಬೈಲ್ ಚಾರ್ಜರ್ ಈಗ ಮಗು ಏನಾದ್ರು ಊಟ ಮಾಡ್ಬೇಕಾದ್ರೆ ಕಿರಿಕಿ ಮಾಡ್ತು ಹೊರಗಡೆ ಹೋದಾಗ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಮಗು ಕಷ್ಟ ಆಗತ್ತೆ ಸೊ ಆತರ ಸಂದರ್ಭಗಳಲ್ಲಿ ಮೊಬೈಲ್ ನ ಮಕ್ಳಗ್ ಕೊಡಬಹುದು ಅವಾಗ ಚಾರ್ಜರ್ನು ಇರ್ಬೇಕಾಗತ್ತೆ ಚಾರ್ಜ್ ಮಾಡಿ ಮಕ್ಳಿಗೆ ಕೊಡಿ ಇಯರ್ಫೋನ್ ಮಕ್ಳಿಗೆ ಬೇಕಿಲ್ಲ ದೊಡ್ಡೋರಿಗೆ ಬೇಕಾಗತ್ತೆ ಅಂಡ್ ಡಿಸ್ಪೋಸಬಲ್ ಪ್ಲೇಟ್ಸ್ ಅಂಡ್ ಕಪ್ಸ್ ಹೊರಗಡೆ ತಿಂತೀವಿ ಅಂದಾಗ ಆದಷ್ಟು ಡಿಸ್ಪೋಸಬಲ್ ತಗೊಂಡ್ ಹೋಗೋದು ಒಳ್ಳೇದು ಯಾಕಂದ್ರೆ ಹೋಗ್ತಾ ನಮಗೆ ಲಗೇಜ್ ಅನ್ಸುತ್ತೆ ಬಟ್ ಬರ್ಬೇಕಾದ್ರೆ ಆದಷ್ಟು ಖಾಲಿಯಾಗಿ ಇರ್ತೀವಿ ವಾಟರ್ ಮತ್ತು ವಾಟರ್ ಬಾಟಲ್ಗಳು ನ ನೀವು ದೊಡ್ಡದು ಒಂದ ಟ್ವೆಂಟಿ ಲೀಟರ್ ಕ್ಯಾನ್ ಅಥವಾ ದೊಡ್ಡದು ಒಂದೆರಡು ಇಟ್ಕೊಂಡು ಚಿಕ್ಕ ಚಿಕ್ಕ ಬಾಟಲ್ ಗಳನ್ನ ಒಂದೆರಡು ಕ್ಯಾರಿ ಮಾಡೋದು ಒಳ್ಳೆಯದು ಇನ್ನು ನೀವು ಹೋಗ್ತಾ ಇರುವಂತಹ ಜಾಗ ನೀರಿದೆ ಅಥವಾ ಮಳೆ ಟೈಮಲ್ಲಿ ಹೋಗ್ತಾ ಇದೀವಿ ಆತರ ಏನಾದ್ರು ಇದ್ದಾಗ ಎಕ್ಸ್ಟ್ರಾ ಬಟ್ಟೆಗಳನ್ನ ಮಕ್ಳಿಗೂ ತಗೊಳ್ಳೋದು ಒಳ್ಳೇದು ನಿಮ್ಗುನು ಇಟ್ಕೊಳ್ಳೋದು ಒಳ್ಳೇದು ಜೊತೆಗೆ ಫುಡ್ ಒಂದು ದಿನಕ್ಕೆ ನಮ್ಗೆ ಏನ್ ಫುಡ್ ಬೇಕಾದ ಈ ಟೈಮಲ್ಲಿ ಆದಷ್ಟು ಹೊರಗಡೆ ತಿನ್ನೋದು ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ನಾವು ತಿನ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಸೊ ಹಾಗಾಗಿ ಏನೇನ್ ಫುಡ್ ಮಾಡ್ಕೋಬಹುದು ಮಕ್ಳಿಗೋಸ್ಕರ ಮಾತ್ರ ನಾನು ಇಲ್ಲಿ ಮೇನ್ ಆಗಿ ಹೇಳ್ತಾ ಇರೋದು ಸೊ ಇಲ್ಲಿ ನಾನೊಂದಿಷ್ಟು ಲಿಸ್ಟ್ ನ ಹಾಕಿದೀನಿ ಅದರಲ್ಲಿ ಫಸ್ಟ್ ಅನ್ನು ಕೇಕ್ ಮಕ್ಕಳಿಗೆ ಸಾಮಾನ್ಯವಾಗಿ ಕೇಕ್ ಅಂದ್ರೆ ಸ್ವೀಟ್ ಐಟಮ್ಸ್ ಗಳು ಇಷ್ಟ ಆಗುತ್ತೆ ಕೇಕ್ ಆಗಿರ್ಬೋದು ಡೋನಟ್ಸ್ ಆಗಿರ್ಬೋದು ಈ ತರಹದನ್ನ ಮಕ್ಕಳಿಗೆ ಮಾಡ್ಕೊಳ್ಳೋದು ಒಳ್ಳೇದು ನೆಕ್ಸ್ಟ್ ಪಾಪ್ಕಾರ್ನ್ ಪಾಪ್ಕಾರ್ನ್ ಅಷ್ಟೇನೆ ಮಕ್ಳು ತುಂಬಾನೇ ಇಷ್ಟ ಪಡ್ತಾರೆ ಅಂಡ್ ಮಂಡಕ್ಕಿ ಅಂದ್ರೆ ಪುರಿ ಪುರಿಗೆ ಒಗ್ಗರಣೆ ಹಾಕಿ ನೀವು ತಗೊಂಡ್ ಹೋಗ್ಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಕುರುಕುರು ಆಗಿರ್ಬೇಕು ಅಷ್ಟೇನೆ ಸೊ ಅವಾಗ ಮಕ್ಳು ಇಷ್ಟಪಟ್ಟು ಅದನ್ನ ತಿಂತಾರೆ ಅಂಡ್ ಇಡ್ಲಿ ಚಟ್ನಿ ಸಾಮಾನ್ಯ ಹೊರಗಡೆ ಹೋಗ್ತೀವಿ ಅಂದಾಗ ಇಡ್ಲಿ ಅನ್ನೋದಿದೆ ಅಲ್ಲ ನೀವು ಎಲ್ಲೇ ಏನೇ ಹುಷಾರಿಲ್ಲ ಅಂದ್ರೂ ಇಡ್ಲಿ ತಿನ್ಬಹುದು ಏನಾದ್ರೂ ಇಡ್ಲಿ ತಿನ್ಬಹುದು ಸೊ ಇಟ್ಸ್ ಅ ಬೆಸ್ಟ್ ತಿಂಡಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಸೊ ಇಡ್ಲಿನ ಪ್ರಿಫರ್ ಮಾಡಬಹುದು ಮಕ್ಕಳಿಗೆ ಅಂದ್ರೆ ಚಟ್ನಿನೇ ಕೊಡ್ಬೇಕು ಅಂತಿಲ್ಲ ಅವ್ರಿಗೆ ತುಪ್ಪ ಸಕ್ಕರೆಯಲ್ಲೂ ಸಹ ತಿನ್ನಿಸಬಹುದು ನೆಕ್ಸ್ಟ್ ಹಣ್ಣುಗಳನ್ನ ತಗೊಂಡು ಹೋಗೋದನ್ನ ಮರಿಲೇಬೇಡಿ ಅದರಲ್ಲಿ ಬನಾನಾ ಬನಾನಾ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂದ್ರೆ ಹೊಟ್ಟೆಗೆ ಏನೋ ಆಯ್ತು ಅನ್ನೋ ಹಾಗಿರಲ್ಲ ಹೆವಿ ಇರೋದಿಲ್ಲ ಸೊ ಹಾಗಾಗಿ ಬನಾನಾ ಆಪಲ್ ಆರೆಂಜ್ ಅಂಡ್ ಕುಕುಂಬರು ಕುಕುಂಬರ್ ಏನಂದ್ರೆ ಮಕ್ಕಳು ಸಾಮಾನ್ಯವಾಗಿ ಇಷ್ಟ ಪಡ್ತಾರೆ ಚಳಿಗಾಲ ಇತ್ತು ಅಂದ್ರೆ ಆದಷ್ಟು ಅವಾಯ್ಡ್ ಮಾಡಿ ಬಿಸ್ಲಿದೆ ಅಂದಾಗ ಕುಕುಂಬರ್ನ ಪ್ರಿಫರ್ ಮಾಡಬಹುದು ಇದಲ್ದೇನೆ ಊಟನು ಸಹ ನಾವು ಹೋಗೋದು ಒಳ್ಳೆದಾಗತ್ತೆ ಊಟಕ್ಕೆ ನೀವು ಬಾತ್ ಗಳನ್ನ ಮಾಡ್ಕೋಬಹುದು ಅಥವಾ ಮಗು ಏನ್ ಇಷ್ಟಪಡುತ್ತೆ ಆ ತರದನ್ನ ನೀವು ಊಟಕ್ಕೆ ಇಟ್ಕೊಳ್ಬಹುದು ಊಟಕ್ಕೆ ಮಗು ಏನ್ ಇಷ್ಟಾನೋ ಅದನ್ನ ಮೇನ್ ಆಗಿ ನೋಡಿ ಯಾಕಂದ್ರೆ ಏನು ಅಂದ್ರೆ ಅವ್ರಿಗೆ ಊಟ ಚೆನ್ನಾಗಿರ್ಬೇಕು ಅವ್ರ ಏನಾರು ತಿಂತಾ ಇರ್ಬೇಕು ಮಂಚಿಂಗ್ ಏನಾರು ಅವ್ರಿಗೆ ಇರ್ತಾನೆ ಇರ್ಬೇಕು ಕೆಲವೊಮ್ಮೆ ಆ ಮಕ್ಳು ಇಷ್ಟ ಪಡ್ತಾರ ಅನ್ನೋದಾದ್ರೆ ಚಾಕ್ಲೇಟ್ಸ್ ನ ಇಟ್ಕೊಳ್ಳಿ ಖಂಡಿತ ತಪ್ಪಿಲ್ಲ ನಾವೇನ್ ಅಯ್ಯೋ ಚಾಕ್ಲೇಟ್ ಕೊಡ್ಬೇಕಾ ಮಕ್ಳಿಗೆ ಅನ್ಕೊಂಡು ನಾವು ಕೊಡೋದೇ ಇಲ್ಲ ಅಲ್ಲಿ ಏನಾಗತ್ತೆ ಮಗು ಅಲ್ಲಿ ಹೊರಗಡೆ ಹೋದಾಗ ಆ ಪ್ಲೇಸ್ ನ ಎಂಜಾಯ್ ಮಾಡೋದ್ ಬಿಟ್ಟು ಕ್ರಾಂಕಿ ಆಗೋದು ಅಥವಾ ಅದ್ರ ಏನೋ ಅನ್ಕಂಫರ್ಟಬಲ್ ಆಗಿದ್ರೆ ಚೆನ್ನಿಲ್ಲ ಅದ್ರ ಬದಲು ಮಗು ಒಂದ್ ಏನಾರು ಚಾಕ್ಲೇಟ್ ಏನಾರು ಕೊಟ್ಟಾಗ ಮಗು ಆ ಚಾಕ್ಲೇಟ್ನು ಇಷ್ಟಪಟ್ಟು ತಿಂತಾರತ್ತೆ ಜೊತೆಗೆ ಅಲ್ಲಿ ಹೋಗಿರೋಂತಹ ಜಾಗನು ಸಹ ಇಷ್ಟಪಟ್ಟು ನೋಡುತ್ತೆ ಎರಡುನೂ ಆಗತ್ತೆ ಹಾಗಾಗಿ ಮಕ್ಕಳಿಗೆ ಏನ್ ಇಷ್ಟನೋ ಆ ಒಂದು ದಿನ ಆ ಥರನೇ ಅವ್ರಿಗೆ ಇರೋದಕ್ಕೆ ಬಿಡಿ ಅಂತ ಹೇಳ್ಕೊಳ್ತೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದಲ್ದೇನೆ ನಿಮ್ಗೆ ಇನ್ನೂ ಏನಾದ್ರು ವಸ್ತುಗಳನ್ನ ತೊಗೊಂಡು ಹೋಗ್ಬೋದು ಅಂತ ಇದ್ರೆ ದಯವಿಟ್ಟು ನನ್ಗು ಶೇರ್ ಮಾಡಿ ಥ್ಯಾಂಕ್ ಯು ಆಲ್